ಫ್ರೆಂಡ್ಸ್, ಇವಾಗವರೆಗೂ ನಮ್ಮ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಉದ್ಯೋಗ ಮಾಹಿತಿಯನ್ನು ಮೊದಲಿಗೆ ಪಡೆಯಲು. ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇದುವರೆಗೂ ನಮ್ಮ ನಾಲೆಜ್ ಫಾರ್ ಯು ಕನ್ನಡ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ, ಯಾಕಂದರೆ ಇಲ್ಲೂ ಸಹ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ, ನಿಮ್ಮ ಸಪೋರ್ಟ್ ಬೇಕು ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಲೆಜ್ ಫಾರ್ ಯು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಇವರ ಕಚೇರಿ ಅರಣ್ಯ ಭವನ ಮಲ್ಲೇಶ್ವರಂ ಬೆಂಗಳೂರಿನಲ್ಲಿ ಖಾಲಿ ಇರುವ ಅರಣ್ಯ ವ್ಯವಸ್ಥಾಪನಾಕಾರಿ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಯಾವುದೇ ಎಕ್ಸಾಮಿನೇಷನ್ ಇರಲ್ಲ, ಸಂದರ್ಶನದ ಮೂಲಕ ನೇಮಕಾತಿ ನಡೀತಿದೆ. ಎಷ್ಟು ಹುದ್ದೆಗಳಿದೆ, ಹೇಗೆ ಅಪ್ಲೈ ಮಾಡಬೇಕು, ಪ್ರತಿಯೊಂದು ಡೀಟೇಲಾಗಿ ಹೇಳ್ತೀನಿ. ವಿಡಿಯೋನ ಲಾಸ್ಟ್ವರೆಗೂ ನೋಡ್ತಾರೆ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಡೀರಿ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಹುದ್ದೆ ಹೆಸರು ಬಂದು ಅರಣ್ಯ ವ್ಯವಸ್ಥಾಪನಾಕಾರಿ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರು. ಇದು ಬಂದು ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡ್ತಾ ಇದ್ದಾರೆ, ಕಾಂಟ್ರಾಕ್ಟ್ ಬೇಸಸ್ ಮೇಲೆ. 2 ವರ್ಷ ಕಾಂಟ್ರಾಕ್ಟ್ ಬೇಸಸ್ ಮೇಲೆ ನೇಮಕಾತಿ ಮಾಡ್ತಾ ಇದ್ದಾರೆ. ನಿಮಗೆ ಸ್ಯಾಲ್ರಿ, ಒಳ್ಳೆ ಸ್ಯಾಲ್ರಿ ಇದೆ. ಫ್ರೆಂಡ್ಸ್, ಹುದ್ದೆಗಳು ವಿವರ ನೋಡ್ಕೊಳ್ಳಿ. ಹುದ್ದೆಗಳು ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಹುದ್ದೆ ಇದೆ. ಸಾಗರ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಹುದ್ದೆ, ಕೊಡಗು ಚಿಕ್ಕಮಗಳೂರು ಜಿಲ್ಲೆ ಒಂದು ಹುದ್ದೆ, ಮೈಸೂರಿನಲ್ಲಿ ಮಂಡ್ಯ ಕೋಲಾರ, ಅದಾದಮೇಲೆ ಹಾಸನ ರಾಯಚೂರು ಧಾರವಾಡ, ಇಲ್ಲೆಲ್ಲ ಕಡೆ ನಿಮಗೆ ಒಂದೊಂದು ಹುದ್ದೆ ಇರುತ್ತೆ, ರೀಜನ್ ವೈಸ್ ಕೊಟ್ಟಿದ್ದಾರೆ. ಒಟ್ಟು 8 ಹುದ್ದೆಗಳಿದೆ. ಅದಾದಮೇಲೆ ವೇತನ ಶ್ರೇಣಿ ನೋಡ್ಕೊಳ್ಳಿ, ಎಷ್ಟು ಇರುತ್ತೆ ನಿಮಗೆ. 50,000 ನಿಮಗೆ ಪ್ರತಿ ತಿಂಗಳು ಫಿಕ್ಸ್ ಇರುತ್ತೆ. ಇದು ಬಂದು ಕಾಂಟ್ರಾಕ್ಟ್ ಬೇಸಸ್, ಆದ್ದರಿಂದ ನಿಮಗೆ ಫಿಕ್ಸು ಸ್ಯಾಲ್ರಿ ಇರುತ್ತೆ 50,000. ಫ್ರೆಂಡ್ಸ್, ಅದಾದಮೇಲೆ ಈ ಹುದ್ದೆಗೆ ಅಪ್ಲೈ ಮಾಡೋಕ್ಕೆ ಅರ್ಹತೆ ಏನು ಬೇಕಂದರೆ, ಯಾರ್ಯಾರು KS ಅಭ್ಯರ್ಥಿಗಳು ನಿವೃತ್ತಿ ಆಗಿರ್ತೀರಾ ಅವರು ಈ ಹುದ್ದೆಗೆ ಅಪ್ಲೈ ಮಾಡಬಹುದು, ಅವರಷ್ಟೇ ಅಪ್ಲೈ ಮಾಡೋಕ್ಕಾಗತ್ತೆ. ಅದಾದಮೇಲೆ ವಾಯುಮಿತಿ ನೋಡ್ಕೊಳ್ಳಿ, ವಾಯುಮಿತಿ 70 ವರ್ಷ, ಏಜ್ ಲಿಮಿಟ್ ಇಟ್ಟಿದ್ದಾರೆ ಮ್ಯಾಕ್ಸಿಮಮ್ ನಿಮಗೆ. ಅದಾದಮೇಲೆ ಆಯ್ಕೆ ವಿಧಾನ, ಸಂದರ್ಶನ ಪರೀಕ್ಷೆ ಅಂದರೆ ಸಂದರ್ಶನದ ಮೂಲಕ ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ ಮಾಡ್ತಾರೆ. ಫ್ರೆಂಡ್ಸ್, ಈ ಹುದ್ದೆಗೆ ಹೇಗೆ ಅಪ್ಲೈ ಮಾಡಬೇಕಂದ್ರೆ, ನೀವು ಆಫ್ಲೈನ್ ಫಾರ್ಮ್ ಇರುತ್ತೆ, ಆಫ್ಲೈನ್ ಅಪ್ಲಿಕೇಶನ್ ಫಾರ್ಮ್ನ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಎಲ್ಲಿ ಸಿಗುತ್ತೆ ಅಂದರೆ ನಿಮಗೆ ವೆಬ್ಸೈಟ್ ನೋಡ್ಕೊಳ್ಳಿ, www.aranya.gov.in ಈ ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತೆ. ನೀವು ಇದನ್ನು ಪೋಸ್ಟಿಂದ ನೀವು ಅಂಚೆ ಮೂಲಕ ನೀವು ಕಳಿಸ್ಬೇಕಾಗತ್ತೆ. ಅಡ್ರೆಸ್ ಬಂದು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಅರಣ್ಯ ಭವನ ಮಲ್ಲೇಶ್ವರಂ ಬೆಂಗಳೂರು 5600003 ಈ ಅಡ್ರೆಸ್ಗೆ ನೀವು ಕಳಿಸ್ಬೇಕಾಗತ್ತೆ ಆಫ್ಲೈನ್ ಫಾರ್ಮಲ್ಲಿ. ಅದಾದಮೇಲೆ ಡೇಟ್ ನೋಡ್ಕೊಳ್ಳಿ, 20/11/2019 10/12/2019 ಲಾಸ್ಟ್ ಡೇಟ್ ಇರುತ್ತೆ. ನಿಮಗಿಲ್ಲ ಅಂದರೂ ಬೇರೆಯವ್ರಿಗೂ ಯೂಸ್ ಆಗುತ್ತೆ, ಈ ವಿಡಿಯೋನ ಶೇರ್ ಮಾಡಿ. ಅದಾದಮೇಲೆ ಅಪ್ಲಿಕೇಶನ್ ಫಾರ್ಮ್ ಬಂದು ಈ ನೋಟಿಫಿಕೇಷನಲ್ಲೇ ಇದೆ, ನಾನು ನೋಟಿಫಿಕೇಷನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಇನ್ನೊಂದ್ಸರಿ ಓದಿ ನೀವು ಅಪ್ಲೈ ಮಾಡಿ. ಫ್ರೆಂಡ್ಸ್, ಏನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.